ಈಗ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರಿದ್ದಾರೆ, ಹೇಳಿ ಅವ್ರ ಆಡಳಿತ ಮೆಚ್ಕೊಂಡಿದ್ದೀರಾ? ಮೆಚ್ಕೊಂಡಿದ್ದೀವಿ, ಚೆನ್ನಾಗಿ ಡೆವಲಪ್ಮೆಂಟ್ಸ್ ಎಲ್ಲ ಆಗ್ತದೆ. ನೆಕ್ಸ್ಟ್ ಟರ್ಮ್ ಅವರೇ ಬರಬೇಕು ಅಥವಾ ಬಂದವರೇ? ಮೋದಿನೇ ಬರಬೇಕು. ಚೆನ್ನಾಗಿ ಆಡಳಿತ ನಡೆಸಿದರೆ, ಚೆನ್ನಾಗಿ ನಡೆಸಿದರೆ ಎಲ್ಲ ಆಡಳಿತ ಚೆನ್ನಾಗಿ ಮಾಡೋರೆ ಅವರೇ ಬರಬೇಕು. ತಮ್ಮ ಹೆಸರು ಸರ್? ನಾಗೇಂದ್ರ ಶರ್ಮಾ. ಸರ್, ಈಗ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಆಡಳಿತ ಮಾಡ್ತಿದ್ದಾರೆ, ನೆಕ್ಸ್ಟ್ 5 ವರ್ಷಕ್ಕೆ ಅವರೇ ಬರಬೇಕಾ ಅಥವಾ ಏನಾದರೂ? ಖಂಡಿತ ಅವರೇ ಬರಬೇಕು ಸರ್. ಕಾರಣ ಸರ್, ಏನಾದರೂ ಮೆಚ್ಕೊಂಡಿದ್ದೀರಾ ಅವ್ರನ್ನ? ಎಲ್ಲ ವಿಭಾಗದಲ್ಲೂ ಮೆಚ್ಕೊಂಡಿದ್ದೀವಿ. ದೇಶ ಅಭಿವೃದ್ಧಿ, ಭ್ರಷ್ಟಾಚಾರ ನಿರ್ಮೂಲನೆ, ಪ್ರತಿ ವಿಷಯದಲ್ಲೂ ಮೆಚ್ಕೊಂಡಿದ್ದೀವಿ ಅವ್ರನ್ನ. ಇನ್ನು ಮತ್ತೆ ಅವರೇ ಬರಬೇಕು. ಭದ್ರತೆಯಲ್ಲೆಲ್ಲ ಹೇಗಾಗಿದೆ? ಭದ್ರತೆಯಲ್ಲಿ ಕಾಂಗ್ರೆಸ್ಗಿಂತ 100 ಹೆಚ್ಚು ಫಸ್ಟು ಮೋದಿಯವರು ಆದ್ಯತೆ ಕೊಡ್ತಾರೆ ದೇಶದ ಭದ್ರತೆ ಬಗ್ಗೆ. ಅದು ಬೇಕಾದ ಉದಾಹರಣೆಗಳು ನೋಡಿದ್ದೀರಾ, ನೀವೇ ನೋಡಿದ್ದೀರಾ. ಅವರೇ ಮತ್ತೆ ಅವರೇ ಬರಬೇಕು. ಕಳೆದ 70 ವರ್ಷದಿಂದ ಕಾಂಗ್ರೆಸ್ ಅವರು ಆಡಳಿತ ಮಾಡಿದ್ರು, ಮೋದಿಯವರು 10 ವರ್ಷ ಆಡಳಿತ ಮಾಡಿದ್ರು. ಏನಾದರೂ ಬದಲಾವಣೆ ಡ್ರಾಫ್ಟಿಕ್ ಅಂದರೆ ತುಂಬ ಹೆಚ್ಚು ಬದಲಾವಣೆಗಳನ್ನ ಕಾಣ್ತಾ ಇದೀವ? ತುಂಬ ಕಾಣ್ತಾ ಇದ್ದೀವಿ ಸರ್. ಯಾವ ಫೀಲ್ಡಲ್ಲಿ ಕಾಣ್ತಾ ಇರ್ಬೋದು? ತಕ್ಕಾಗಿ ಉದ್ಯೋಗ ಸೃಷ್ಟಿ ಮಾಡಿದ್ದಾರೆ, ಜೊತೆಗೆ ಅವರ ಸಂಬಳಗಳು ಸಂಬಳ ಸಹ ಜಾಸ್ತಿ ಮಾಡಿದ್ದಾರೆ. ಅಂದರೆ ಅದು ಪ್ರಶ್ನೆ ಅಪ್ರಶ್ನೆ ಉದ್ಭವಿಸೋದೇ ಇಲ್ಲ ಅದರಲ್ಲಿ. ಬರೀ ಕಾಂಗ್ರೆಸ್ ಬರೀ ಬೋಗಸು. ಅಕ್ಕಣ್ಣ ನೀವೇ ನೋಡ್ತಾ ಇದ್ದೀರಾ ಎಷ್ಟೆಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಮೋದಿಯವರು ಮಾಡಿದ್ದಾರೆ. ಅದರಿಂದ ಮತ್ತೆ 5 ವರ್ಷಕ್ಕೆ ಅವರೇ ಬರಬೇಕು ಸರ್. ಡೆವಲಪ್ಮೆಂಟ್ ಸರ್? ಡೆವಲಪ್ಮೆಂಟಲ್ಲಿ ತುಂಬ ಜಾಸ್ತಿ ಆಗಿದೆ ಸರ್. ಎಲ್ಲ ರಕ್ಷಣಾ ವಿಭಾಗದಲ್ಲಾಗಿದೆ, ಹೆಲ್ತು, ರೋಡ್ ಟ್ರಾನ್ಸ್ಪೋರ್ಟು, ಗ್ರಾಮೀಣಾಭಿವೃದ್ಧಿ ಎಲ್ಲದರಲ್ಲೂ ತುಂಬ ಅಭಿವೃದ್ಧಿ ಕಾಣ್ತಾ ಇದೀವಿ ಸರ್. ಟೆಕ್ನಾಲಜಿ ಆಗಿದೆ ಸರ್, ಖಂಡಿತ ಆಗಿದೆ. ಈಗ ಯಾಕಂದರೆ ಇಸ್ರೋದಲ್ಲಿ 5ನೇ ಆರ್ಥಿಕ ತೆರೆದಿವೆ ಇವಾಗ. ಮತ್ತೆ ಮೋದಿ ಅಧಿಕಾರ ಬಂದರೆ ಅವರೇ ಗ್ಯಾರಂಟಿ ಕೊಟ್ಟಿದ್ದಾರಲ್ಲ 3ನೇ ಅಧಿಕಾರ ತೊಗೊಂಬರ್ತೀನಿ ಅಂತ. ಅದರಿಂದ ಮತ್ತೆ ಮೋದಿ ಅವರೇ ಬರಬೇಕು ಸರ್. ಸರ್, ಈಗ ರಾಮ ಮಂದಿರದ ಬಗ್ಗೆ? ರಾಮ ಮಂದಿರದ ಬಗ್ಗೆ ಅದು ಇಡೀ 150 ಕೋಟಿ ಜನ ಕನಸು ಸರ್. ಅದು ಅದನ್ನು ಮೋದಿಯವರು ಲಾಸ್ಟ್ ಚುನಾವಣೆಯಲ್ಲಿ ಅದಕ್ಕೆ ಅವರು ಅವರ ಮ್ಯಾನಿಫೆಸ್ಟೋಲಿ ಇತ್ತದು, ಅದನ್ನು ಮಾಡಿ ತೋರಿಸಿದೆ ಸರ್ ಮೋದಿಯವರು. ಸೆಂಟ್ರಲಲ್ಲಿ ಅಂಥ ಕಾಂಪಿಟೇಟರ್ ಮೋದಿ ಯಾರು ಇಲ್ಲ? ಇಲ್ಲ ಸರ್, ಯಾರು ಇಲ್ಲ, ಖಂಡಿತ ಯಾರೂ ಇಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅದಕ್ಕೆ ಅದಕ್ಕೆ ಹೋಲಿಕೆನೆ ಮಾಡಿಬಿಡಿ ಸರ್, ಹೋಲಿಕೆ ಆಗೋದೇ ಇಲ್ಲ ಅದರಲ್ಲಿ. ಮೋದಿಯವ್ರ ಹೋಲಿಕೆ ಸರ್, ಮತ್ತು ಸದ್ಯಕ್ಕೆ ಮೋದಿಯವ್ರಿಗೆ ಯಾರು ಇಂಡಿಯಾ ಯಾರಿಗೂ ಹೋಲಿಕೆನೇ ಇಲ್ಲ ಸಂಖ್ಯೆ. ಅವರ ಕೆಲಸ ಕಾರ್ಯಗಳಿಗೆ ಇವ್ರನ್ನ ಕಂಪೇರ್ ಮಾಡೋಕ್ಕಾಗದೆ ಯಾರಿಗೂ ಆಗಲ್ಲ ಸರ್. ಈವನ್ ಈವನ್ ಬಿಜೆಪಿ ಯಾರಿಗೂ ಬಿಜೆಪಿಲೂ ಅವ್ರಿಗೆ ಪಕ್ಷ ಯಾರಿಗೂ ಕಂಪೇರ್ ಮಾಡೋಕ್ಕೆ ಸಾಧ್ಯನೇ. ಅವ್ರದ್ದು ಇನ್ನೂ ಕೆಲವು ಗುರಿಗಳಿದೆ, ಕಪ್ಪು ಹಣ ತರಬೇಕು ಅಂತ ಅವರು ಕೊನೆ ಚುನಾವಣೆ ಅದನ್ನು ತರಕ್ಕೆ ಆಗಿಲ್ಲ. 5 ವರ್ಷ ಗ್ಯಾರಂಟಿ ತಂದೆ ತರ್ತಾರೆ ಸರ್ ಅಂತ ಭರವಸೆ ನಮಗಿದೆ ಸರ್. ಖಂಡಿತ ಇದೆ. ಈ ಪ್ರಾಮಾಣಿಕತೆಯಲ್ಲಿ ಕಳೆದ ಸುಮಾರು ಪ್ರಧಾನಮಂತ್ರಿಗಳು ಬಂದು ಹೋಗ್ಬಿಟ್ಟಿದ್ದಾರೆ. ಹೌದು, ಅವರಿಗೆಲ್ಲ ಕಂಪೇರ್ ಮಾಡಿದ್ರೆ ಏನು ಅನಿಸುತ್ತೆ ಸರ್? ಸರ್, ಈ 10 ವರ್ಷದಲ್ಲಿ 1 ರೂಪಾಯಿ ಭ್ರಷ್ಟಾಚಾರ ಆರೋಪ ಮೇಲೆ ಮೋದಿಯವರೇ ಬಂದಿಲ್ಲ. ಅದಕ್ಕೆ ಕಾಂಗ್ರೆಸ್ 10 ವರ್ಷ ಗೌರ್ಮೆಂಟ್ ಮನಮೋಹನ್ ಸಿಂಗ್ ಇದ್ದಾಗ ಎಷ್ಟು ಹಗರಣಗಳು ಬಂದು ನೀವೇ ನೋಡಿಲ್ಲ. ಕಾಮ್ರೇಡ್ ಹಗರಣ ಬಂತು, ಅಂದ ಬಂದರೆ 2G ಸ್ಪೆಕ್ಟ್ರಮ್ ಹಗರಣ ಬಂತು, 1,000 ಕೋಟಿ ಲೂಟಿ ಆಯಿತು. ಮೋದಿಯವರಿಗೆ ನೋಡಿ 1 ರೂಪಾಯಿ ಭ್ರಷ್ಟಾಚಾರ ಮಾಡಿಲ್ಲ, ಅವರ ಸಾಧನೆ ತೋರಿಸ್ತಾ ಏನೇನು ತೋರಿಸ್ತಾ ಇದೆ. ಅದರಿಂದ ಮೋದಿಯವರಿಗೆ ಸರ್ ನೀವು ಅವ್ರು ನೋಡಿದೀವಿ, ಕಾಂಗ್ರೆಸ್ನವರು 10 ವರ್ಷದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಒಬ್ಬರಿಗೂ ಅಭ್ಯರ್ಥಿಗಳೇ ಕಾಂಗ್ರೆಸ್ಗೆ ಅಭ್ಯರ್ಥಿಯಾಗಿ ಮೋದಿಯವ್ರಿಗೆ ಅಭ್ಯರ್ಥಿಗಳೇ ಇಲ್ಲ. ಈಗ ಚುನಾವಣೆ ಹತ್ತಿರ ಬರ್ತಾ ಇದೆ, 2 ತಿಂಗಳಲ್ಲಿ ಯಾವ ಇಂಡಿಕೋಟ ಅಂತ ಅವರು ಸ್ಥಾಪನೆ ಮಾಡಿಕೊಂಡ್ರು, ಇವತ್ತು ಚಿಚ್ಚಿದ್ರಾಗಿ ಅವ್ರ ಪಕ್ಷದಲ್ಲಿ BJP ಬರ್ತಾ ಇದ್ದಾರೆ. ಇಲ್ಲ ಅದೇ ಅದು ಕಣ್ಣು ಅದೇ ಉದಾಹರಣೆ ಸಾಕು ನಿಮ್ಗೆ, ಅದೇ ಸಾಕು ಸರ್ ನಿಮ್ಮ ಉದಾಹರಣೆ. ತಮ್ಮ ಹೆಸರು? ರುಕ್ಮಿಣಿ ಅಂತ. ಮೋದಿ ಬಗ್ಗೆ ಏನು ಹೇಳ್ತೀರಾ? ಮೋದಿಯವರೆಲ್ಲ ಚೆನ್ನಾಗಿ ನೋಡ್ಕೋತಾರೆ, ದೇಶ ಕಾಯ್ತಾರೆ, ಒಟ್ಟಿನಲ್ಲಿ ನಮಗೆ ಎಲ್ಲ ಅನುಕೂಲ ಆಗುತ್ತೆ. ಕೋವಿಡ್ ಅದೆಲ್ಲ ನೋಡ್ಕೊಂಡಿದ್ದಾರೆ, ಅವ್ರು ಬಂದ್ರೇ ಒಳ್ಳೇದು. ಕೋವಿಡ್ ಟೈಮಲ್ಲೆಲ್ಲ ಮೋದಿ ಅವರು ಅವರು ವ್ಯಾಕ್ಸಿನೇಷನ್ ಎಲ್ಲ ಫ್ರೀ ಕೊಟ್ಟರು. ಫ್ರೀ ಕೊಟ್ಟರು, ಇವಾಗಲೂ ಎಲ್ಲ ನಮಗೆ ಎಲ್ಲ ಅನುಕೂಲ, ಪರವಾಗಿಲ್ಲ, ಎಲ್ಲ ತೊಂದರೆ ಏನಿಲ್ಲಪ್ಪ. ಯಾಕಂದರೆ ಬಾರ್ಡ್ರಿಗೆ ಹೋಗಿ ಬಂದಿದ್ದೀನಿ, ಅದಕ್ಕೆ ಟೂರ್ಗೆ ಹೋದಾಗ. ಅದರಿಂದ ಮೋದಿಯವರು ಬಂಗ್ಲಾ ಇತ್ತಲ್ಲ ಅಲ್ಲಿಗೆಲ್ಲ ಹೋಗಿದ್ದೀವಿ ಅಂದರೆ ಒಳಗಡೆ ಬರಲಿಲ್ಲ. ಅಂದರೆ ಮೋದಿ ಎಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಆ ಕಡೆ ದೇವಸ್ಥಾನ, ಆಮೇಲೆ ಇದು ಕಾಶಿ, ಮತ್ತು ಇದು ಅದೇ ಅದೆಲ್ಲ ದೇವಸ್ಥಾನ ಎಲ್ಲ ಚೆನ್ನಾಗಿ ಮಾಡಿದ್ದಾರಲ್ಲ. ಜನರಿಗೆ ಮೋದಿ ಮೇಲೆ ಒಳ್ಳೆ ಅಭಿಪ್ರಾಯ ಇದೆ. ಹಾಂ, ಇದೆ. ಯಾಕಂದರೆ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಚೆನ್ನಾಗೂ ಇದೆ. ಆ ಕಡೆ ನಾವಿಂದ ಸುರಕ್ಷಿತವಾಗಿದ್ದೀವಿ, ಇಲ್ಲ ಅಂತಿದ್ರೆ ನಮಗೆ ಏನೋ ಎಂತ ದೇಶನೇ ಹಾಳಾಗೋಗ್ಬಿಡೋದೇನೋ ಅನಿಸುತ್ತೆ. ಅಲ್ಲ, ಗ್ಯಾರಂಟಿಗಳೆಲ್ಲ ಸಿಕ್ಕಿದೆ ಪ್ರ ಇವರು ಸಿದ್ದರಾಮಯ್ಯ ಅವರು ಹೆಂಗಸರಿಗೆ ಗ್ಯಾರಂಟಿಗಳೆಲ್ಲ ಮಾಡಿದ್ದಾರೆ, ಹೆಂಗರು ಹೆಂಗಸರು ಓಟ್ಗಳು ಸುಮಾರು ಬೀಳ್ತವೆ ಅಂತಾರೆ. ಅವರು ಉಲ್ಟಾ ಹೇಳ್ತಾ ಇದ್ದೀರ ಅವ್ರದ್ದು ಅಂದರೆ ಅವ್ರ ಸರಿ ಅಂದರೆ ಮೋದಿಯವರೆಲ್ಲ. ಸರ್, ಈಗ ಕೇಂದ್ರದಲ್ಲಿ ನರೇಂದ್ರ ಮೋದಿಯವರು ಇದ್ದಾರೆ, ಈಗ ಮತ್ತೆ ನೆಕ್ಸ್ಟ್ 5 ವರ್ಷಕ್ಕೆ ನೆಕ್ಸ್ಟ್ ಟರ್ಮ್ಗೆ ಅವರೇ ಬರಬೇಕಾಗುತ್ತೆ ಸರ್? ಒಳ್ಳೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಬಂದರೆ ಉತ್ತಮ ಅಂತ ಅನಿಸುತ್ತೆ ಸರ್. ಈಗ ಬೇರೆಯವ್ರು ಕಂಪೇರ್ ಮಾಡಿದ್ರೆ ಅವರು ಪರವಾಗಿಲ್ಲ ಅಂತ ಅನಿಸುತ್ತೆ. ಈಗ ಕಳೆದ ಒಂದು 60-70 ವರ್ಷದಿಂದ ಕಾಂಗ್ರೆಸ್ ನೋಡಿದ್ರೆ ಪರವಾಗಿಲ್ಲ ಸರ್, ಎಲ್ಲನೂ ಎಲ್ಲ ರೀತಿಯೂ ಪರವಾಗಿಲ್ಲ ಸರ್. ಓಕೆ, ಅಭಿವೃದ್ಧಿ ಎಲ್ಲದರಲ್ಲೂ ಎಲ್ಲ ವಿಚಾರದಲ್ಲೂ ಪರವಾಗಿಲ್ಲ ಸರ್. ಈಗ ಕೇಂದ್ರದಲ್ಲಿ ಸರ್, ಈಗ ಬಾರ್ಡರ್ಗೆ
ಅಂದರೆ ಸೈನಿಕರ ಬಗ್ಗೆ ಯೋಚನೆ ಮಾಡಿದ್ರೆ ಭದ್ರತೆ ಬಗ್ಗೆ ಏನು ಅನಿಸುತ್ತೆ ಕೆಳಗ ಸರ್? ಅದರಲ್ಲಿ ನಂಬರ್ ಒನ್ ಸರ್, ನಮ್ಮ ಇಡೀ ಪ್ರಪಂಚದಲ್ಲಿ ನಂಬರ್ ಒನ್. ಸೂಪರ್ ಸರ್. ಈಗ ಬೇರೆ ಬೇರೆ ಕಂಟ್ರಿಗಳು, ಡೆವಲಪ್ಡ್ ಕಂಟ್ರಿಗಳ ವರ್ಲ್ಡ್ ನೋಡ್ಕೊಂಡ್ರೆ ಈಗ ನೋಡಿದ್ರೆ ಅದು ನಂಬರ್ ಒನ್ ಆಗಿದೆ ಸರ್ ನಮ್ಮ ಇಂಡಿಯಾದಲ್ಲಿ. ಮೊದಲು 10 ವರ್ಷದ ಹಿಂದೆ ಏನೇನು ನಡೀತಾ ಇತ್ತು, ಅಹಿತಕರ ಘಟನೆಗಳನ್ನೆಲ್ಲ ನೋಡಿದ್ರೆ ಈಗ ಒಂದು ಸರಿ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಸರ್. ರೈತರಿಗೆ ಏನಾದರೂ ಅನುಕೂಲ ಆಗಿದೆ ಸರ್ ಈಗ ನರೇಂದ್ರ ಮೋದಿ ಅವರು ಬಂದಿದ್ದಾರೆ? ಆಗಿದೆ ಆಗಿದೆ ಸರ್, ಅವ್ರಿಗೆ ಕಿಸಾನಿಂದ ಇನ್ನೂ ಸುಮಾರು ಅನುಕೂಲಗಳಾಗಿದೆ. ಅಂದರೆ ಯಾರಿಗೂ ಅದು ಗೊತ್ತಾಗ್ತಲ್ಲ ಅಷ್ಟೇ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಈ ಸುಮಾರು ಎಲ್ಲ ಯೋಜನೆಗಳು ತಂದವರೆ ಅನುಕೂಲ ಆಗಿದೆ ಸರ್. ಮತ್ತು ಈಗ ಕೆಲವರು ಈಗ ರೈತರು ಸ್ಟ್ರೈಕ್ ಮಾಡೋಕ್ಕೆ ಶುರು ಮಾಡಿದ್ದಾರೆ ಈಗ ಇವರಿಗೆ ಕೇಂದ್ರದಲ್ಲಿ ಉತ್ತರ ಭಾರತದಲ್ಲಿ ಗಲಭೆ ಸ್ಟಾರ್ಟ್ ಆಗ್ತಾ ಇದೆ. ಏನು ಹೇಳ್ತೀರಾ ಸರ್? ಅದು ಅವ್ರು ಮಾಡ್ತಾರೋದು ಮೂರ್ಖತನ ಅನ್ಕೋತೀನಿ ನಾವು. ಯಾಕಂದರೆ ಅವರು ಇವರು ಬಂದ ಮೇಲೆ ರೈತರಿಗೆ ಅನುಕೂಲ ಆಗಿದೆ ಆಗಿದೆ ಸರ್, ನೂರಕ್ಕೆ ನೂರು ಅನುಕೂಲ ಆಗಿದೆ ಇಲ್ಲಿ ಸರ್. ಈಗ ಲೋಕಲಲ್ಲಿ ಹೇಳಿದ್ರೆ ಪ್ರತಾಪ್ ಸಿಂಹ ಅವರು ಹೇಗೆ ಸರ್ ಈಗ ನೆಕ್ಸ್ಟ್ ಟರ್ಮ್ದವರು ಬರ್ತಾರೆ ಸರ್? ಬರ್ತಾರೆ, ಖಂಡಿತ ಬರ್ತಾರೆ. ಅವ್ರ ವರ್ಚಸ್ಸು ಚೆನ್ನಾಗಿ ಇದೆ ಸರ್, ಇದೆ ಇದೆ. ಮೈಸೂರು ಕೆಲಸ ಮಾಡಿದ್ದಾರೆ ಮಾಡೋದು ಸರ್. ಮೈಸೂರಿಗೆ ವಿಮಾನ ನಿಲ್ದಾಣ ಇರ್ಬೋದು, ಮತ್ತು ಹೈವೇ ಬೆಂಗಳೂರು ಮೈಸೂರು ಹೈವೇ ರೋಡ್ ಇರ್ಬೋದು, ಎಲ್ಲ ಕೆಲಸ ಮಾಡಿದ್ದಾರೆ. ಲಾಸ್ಟ್ ಒಂದು 16 ಇಯರ್ಸ್ ಇವರು, ಒಂದು 10 ಇಯರ್ಸ್ ಎಲ್ಲ ಡೆವಲಪ್ಮೆಂಟ್ಸ್ ತಂದರು ಸರ್, ಅಡ್ವಾನ್ಸ್ ಆಗಿದೆ ಸರ್. ಈಗ ಮೋದಿಯವರು ಹೊಸದಾಗಿ ಯೋಜನೆ ತಂದಿದ್ದಾರೆ, ಅದು ಅಕ್ಕಿ 29 ರೂಪಾಯಿ ಮತ್ತು ಬೇಳೆ ಇದೆಲ್ಲ ಕಡಿಮೆ ಬೆಲೆಗೆ ಏನಂತ? ಓಕೆ ಸರ್, ವೆಲ್ ಆ್ಯಂಡ್ ಗುಡ್. ಅದು ಜನ ಮಾಮೂಲಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ತುಂಬ ಅನುಕೂಲ ಆಗುತ್ತೆ ಸರ್. ಮತ್ತು ರಾಮ ಮಂದಿರ ನಿರ್ಮಾಣ ಮಾಡಿದೆ, ಅದ್ರ ಬಗ್ಗೆ ಸರ್? ಅದು ಮಾಡಿರೋದ್ರಿಂದನೇ ಹಿಂದೂಗಳ್ದು ಏನೈತೆ ಅದು ತುಂಬ ಒಳ್ಳೆಯದು ಸರ್ ಮಾಡಿದ್ರು. ಅದರಿಂದ ಏನಾದ್ರು ವೋಟಿಂಗ್ ಜಾಸ್ತಿ ಆಯ್ತು ನೋಡ್ಬೇಕು ಸರ್, ಜನ ಹೆಂಗೆ ಯಾವ ಥರ ಅಂತ ಯಾರನ್ನೂ ಹೇಳಲಿಕ್ಕಾಗಲ್ಲ. ನಮ್ಮ ಈ ಮೈಸೂರಿಂದನೇ ಅರುಣ್ ಯೋಗಿರಾಜ್, ಹೌದು ನಮ್ಮ ಮೈಸೂರಿನವರೇ ಮಾಡಿರೋದು.